नमस्ते गेळेयरे बन्नी ಏನು ಈ ಅವರ ಹತ್ರ ನೀ ಕೆಲಸ ಮುಂಬೈಲಿ ಏನು ಮಾಡ್ತಾನೆ ಅಂತ ನಿಮಗೆಲ್ಲ ಅನ್ನಿಸ್ತಾ ಇತ್ತಲ್ಲ ಇವತ್ತು ಇವನ ಕೆಲಸದ ಪರಿಚಯ ಮಾಡಿಸ್ತೀನಿ ಹೀಗೆ ಮುಂಬೈಯಲ್ಲಿ ತುಂಬಾ ಪುರಾತನ ಮನೆಗಳು ಎಲ್ಲ ಬ್ರಿಟಿಷ್ ಕಾಲದ ಮನೆಗಳು ಅದಕ್ಕಿಂತ ಮುಂಚಿನ ರಾಜರ ಕಾಲದ ಮನೆಗಳು ನೋಡಿ ಇದು ಮೂರನೇ ಅಂತಸ್ತು ಸುಮಾರು 106 ವರ್ಷ ಹಿಂದಿನ ಮನೆ ಅಹೋರಾತ್ರನ ಕೆಲಸ ಏನು ಅಂದ್ರೆ ಮಹಾಭಾರತದ ಕಾಲದ ಆರ್ಕಿಟೆಕ್ಚರ್ एंशियंट आर्किटेक्चर ना मत्ते पुनर्जीवगोळिसोदे अहोरात्रन केलस ई रीति केलसक्के इवत्तु अदृष्टव एंबंते ओंदु तुंबा श्रेष्ठवाद जागक्के बंदिद्दीवि ई जाग पुण्यभूमि भारतद पालिगे मोक्षभूमि भारतद पालिगे कर्मभूमि याके एनंतद्दु अंत केळ्ता इद्दीरा बन्नि तोरिस्तीनि नोडि हिंदे किटकि इदे ಇಲ್ಲಿ ನಮ್ಮ ಕೆಲಸ ನಡೀತಾ ಇದೆ ನೋಡಿ ಇದೆಲ್ಲ ಈ ಕಿಟಕಿಯಲ್ಲಿ ಒಂದು ಉದ್ಯಾನ ಕಾಣ್ತಾ ಇದೆ ಇದು ಸಾಮಾನ್ಯ ಉದ್ಯಾನ ಅಲ್ಲ ತೋರಿಸ್ತೀನಿ ಬನ್ನಿ ಮೈ ರೋಮಾಂಚನವಾಗ್ತೀರಿ ಈ ಉದ್ಯಾನನ ನೋಡಿದ್ರೆ ಇದು ಭಾರತದ ಐತಿಹಾಸಿಕ ಉದ್ಯಾನ ಈ ಉದ್ಯಾನದಲ್ಲಿ ಭಾರತದ ಒಂದು ಹಣೆ ಬರಹ ಬರೆಯಲಾಯಿತು ಭಾರತಕ್ಕೆ ಸ್ವಾತಂತ್ರ್ಯ ಬರಿಸಲಾಯಿತು ಈ ಉದ್ಯಾನಕ್ಕೆ ನಾವು ಶಿರಸಾಷ್ಟಾಂಗ ನಮಸ್ಕಾರ ಹಾಕಬೇಕು ಅಂದು 1942 ಬ್ರಿಟಿಷರು ಬೆವರು ಇಳಿಸಿತು ಆಗಸ್ಟ್ 7ನೇ ತಾರೀಕು ರಾತ್ರಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಗಡಿನಾಡ ಗಾಂಧಿ ಈ ಉದ್ಯಾನವನದಲ್ಲಿ ಗೌವಾಲಿಯಾ ಉದ್ಯಾನ ಅಂತ ಇದರ ಹೆಸರು ಅಂದ್ರೆ ಹಸುಗಳನ್ನು ತೊಳೆಯುತ್ತಿದ್ದ ಈ ಉದ್ಯಾನ ಇದು ಮುಂಬೈನ ಹೃದಯ ಭಾಗ ಏಷ್ಯಾದಲ್ಲೇ ಅತ್ಯಂತ ಐಶ್ವರ್ಯವಂತವಾದ ಭಾಗ ಆಗಿತ್ತು ಈ ಉದ್ಯಾನದಲ್ಲಿ ಗೋವುಗಳನ್ನು ತೊಳೆಯಲಾಗ್ತಾ ಇತ್ತು ಗೌವಾಲಿಯಾ ಉದ್ಯಾನದಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಒಂದು ದೇಶದ ದೊಡ್ಡ ಕಾರ್ಯಕ್ಕೆ ತಳಪಾಯ ಹಾಕಿದರು ಅವತ್ತು ರಾತ್ರಿ ಎಲ್ಲ ಕಾರ್ಯಕರ್ತರು ಈ ಉದ್ಯಾನದಲ್ಲಿ ರಂಗವೇದಿಕೆ ಮಾಡಿದರು ಈ ಉದ್ಯಾನ ಪ್ರತಿದಿನ ಮಹಾತ್ಮ ಗಾಂಧಿಯವರು ವಾಕ್ ಮಾಡ್ತಾ ಇದ್ದಂತ ಉದ್ಯಾನ ಅವರು ಉಸಿರನ್ನು ತೆಗೆದುಕೊಂಡಿರುವ ಉದ್ಯಾನ ಅವರ ಪಾದದ ಧೂಳು ಇರುವಂತ ಉದ್ಯಾನ ಇದು ಇದು ಅತ್ಯಂತ ದೊಡ್ಡ ಉದ್ಯಾನ ಇವತ್ತು ವಾಲಿಬಾಲ್ ಕ್ರಿಕೆಟ್ ಬ್ಯಾಸ್ಕೆಟ್ಬಾಲ್ ಎಲ್ಲ ನಡೆಯುತ್ತೆ ಆದರೆ 1942 ಆಗಸ್ಟ್ 8ರಂದು ಒಂದು ಐತಿಹಾಸಿಕ ವಿಚಾರ ನಡೆಯಿತಲ್ಲಿ ಅದು ಈ ಉದ್ಯಾನದ ಬದಿಯಲ್ಲಿರುವ ಮನೆಯ ಕೆಲಸ ಅಹೋರಾತ್ರನಿಗೆ ಸಿಕ್ಕಿತು ಇದು ಇವನು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯವೋ ಏನೋ ಅನ್ನಿಸ್ತು ಹಾಗೆ ನಿಮ್ಮ ಹತ್ರ ಹಂಚಿಕೋಬೇಕು ಅನ್ನಿಸ್ತು ಇದರಲ್ಲಿರುವ ಮರವು ಪವಿತ್ರ ಆವತ್ತಿನ ದಿನ ಭಾಷಣದಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನ್ಗೂ ಗೊತ್ತಿಲ್ಲ ಯಾವ ಕ್ರಾಂತಿಕಾರಿಗೂ ಗೊತ್ತಿಲ್ಲ ಸೌಮ್ಯವಾದಿಗೂ ಗೊತ್ತಿಲ್ಲ ಬ್ರಿಟಿಷರು ಕನಸಿನಲ್ಲೂ ಎಣಿಸಿರಲಿಲ್ಲ ಒಂದು ರೋಮಾಂಚನ ಘಟನೆ ನಡೆಯಿತು ಮಹಾತ್ಮ ಗಾಂಧಿಯವರ ಬಾಯಲ್ಲಿ ಕ್ವಿಟ್ ಇಂಡಿಯಾ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳಿದಂಥ ಉದ್ಯಾನ ಮೊಟ್ಟ ಮೊದಲು ಆ ಪದ ಹುಟ್ಟಿದ್ದು ಈ ಉದ್ಯಾನದಲ್ಲಿ ಭಾರತೀಯರೇ ಡೂ ಆರ್ ಡೈ ಮಾಡಿ ಅಥವಾ ಮಡಿ ಬಂದರೆ ಸ್ವಾತಂತ್ರ್ಯ ಹೋದರೆ ಜೀವ ಎನ್ನುವ ಭಗವದ್ಗೀತೆ ವಾಕ್ಯ ಉತ್ಪತ್ತಿಯಾದಂಥ ಉದ್ಯಾನ ಆಗಸ್ಟ್ 42 ಬ್ರಿಟಿಷರು ಗಡಗಡಗಡ ನಡುಗಿದ್ರು ಅವತ್ತು ಉದ್ಯಾನವನದಲ್ಲಿ ಒಂದು ದಾಖಲೆ ಪತ್ರ ಬರೆದುಕೊಟ್ರು ಇವತ್ತಿಗೆ ಇವತ್ತೇ ನಿಮಗೆ ಸ್ವಾತಂತ್ರ್ಯ ಕೊಡುವಂತಹ ಮಟ್ಟ ಮುಟ್ಟಿದ್ದೀರಿ ಆದರೆ ನಮಗೆ ಇವತ್ತು ಕೊಡೋಕ್ಕಾಗಲ್ಲ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ನಾವು ನಲುಗಿ ಹೋಗಿದ್ದೇವೆ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ತಕ್ಷಣ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಒಂದು ಬರ್ಕೊಟ್ರು ಬ್ರಿಟಿಷರು ಕೇಳಿಕೊಂಡ್ರು ಮಹಾತ್ಮ ಗಾಂಧಿಯವ್ರನ್ನ ನಮ್ಮನ್ನು ಬಿಟ್ಟುಬಿಡಿ ನಾವು 2ನೇ ಮಹಾಯುದ್ಧ ವಿಶ್ವದ ಮಹಾಯುದ್ಧ ನಿಂತ ತಕ್ಷಣ ನಿಮಗೆ ಸ್ವಾತಂತ್ರ್ಯ ಬರ್ಕೊಡ್ತೀವಿ ಅಂತ ಇಲ್ಲಾಂದರೆ ಆವತ್ತೇ ಕೆಲಸ ನಡೀತಾ ಇದೆ ಆವತ್ತೇ ನಮಗೆ ಸ್ವಾತಂತ್ರ್ಯ ಸಿಗಬೇಕಾಗಿತ್ತು ಅಂತಹ ಉದ್ಯಾನ ಇದು 1942 ಅದೇ ಆಗಸ್ಟ್ ತಿಂಗಳಲ್ಲಿ 15ನೇ ತಾರೀಕು ನಮಗೆ ಸ್ವಾತಂತ್ರ್ಯ ಕೊಟ್ಟರು ಹಾಗಾಗಿ ಗೌವಾಲಿಯಾ ಉದ್ಯಾನ ಎಂದು ಹೆಸರು ಪಡೆದಿದ್ದ ಈ ಉದ್ಯಾನಕ್ಕೆ
ಆಗಸ್ಟ್ ಕ್ರಾಂತಿ ಮೈದಾನ ಅನ್ನೋ ಹೆಸರು ಬಂತು. ಈ ಆಗಸ್ಟ್ ಕ್ರಾಂತಿ ಮೈದಾನ ಪಕ್ಕದಲ್ಲಿ ಇವತ್ತು ಅಹೋರಾತ್ರ ತನ್ನ ದಿನನಿತ್ಯದ ಕಾಯಕ ಕಾಶ್ಯಪ ಶಿಲ್ಪಶಾಸ್ತ್ರ ಮಯಮತಂ ಮಾನಸಾರಂ ಸಮರಾಂಗಣ ಸೂತ್ರಧಾರ ಹರಿವಂಶಿ ಮುಂತಾದ ವಿದ್ಯೆಗಳನ್ನು ಆಧರಿಸಿಕೊಂಡು ತಾನೇ ಮತ್ತೆ ಪುನರ್ಜೀವಗೊಳಿಸಿದಂತಹ ಹಳೆ ಕಾಲದ ಶಿಲ್ಪಿಗಳ ಶಾಸ್ತ್ರವನ್ನು ತಾಂತ್ರಿಕಕ್ಕೆ ಸಾಫ್ಟ್ವೇರ್ಗಳಿಸಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ನೋಡಿ ಇಲ್ಲಿದೆ ದೀಪಕ. ಓ ದೀಪಕ, ಹೀಗೆ ನಾವು ಪೂರಾ ಮೆಜರ್ಮೆಂಟ್ ತಗೋತೀವಿ. ಈಗ ದಿಕ್ಪತಿ ನಿರ್ಣಯ ದೀಪ ಇಲ್ಲಿ ಈ ಬಾಡಿ ಮೆಜರ್ಮೆಂಟ್ಸ್ ದೀಪ. ಈ ರೀತಿ ಒಬ್ಬ ವ್ಯಕ್ತಿಯ ಓನರ್ ಮಾಲೀಕರ ಬಾಡಿ ಮೆಜರ್ಮೆಂಟ್ಸ್ ಪೂರಾ 42 ಬಾಡಿ ಮೆಜರ್ಮೆಂಟ್ಸ್ ಉಪರಿಸಿದ್ವಿ. ದೀಪ ಮನುಷ್ಯನ ಹೆಸರು, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಅವರ ರಥಿ ಅರತ್ನಿ ರತ್ನಿ ಹಸ್ತ ಮುಖ ಆಫ್ ಪಾಮು ಸೈಡ್ ಪಾಮು ಟೋ ಮೆಜರ್ಮೆಂಟು ಅಂಗುಲ ಫುಟ್ಟು ನೀ ಎಲ್ಲ ಮೆಜರ್ಮೆಂಟ್ ತಗೋತೀವಿ. ತಗೊಂಡು ಆ ಮನುಷ್ಯನ ದೇಹದ ಮೆಜರ್ಮೆಂಟ್ಸ್ 44 ಮೆಜರ್ಮೆಂಟ್ ತಗೋತೀವಿ ನೋಡಿ. ಹೃದಯ ಚಕ್ರ ಕಂಠ ನೋಸು ಎಲ್ಲ ಮೆಷರ್ಮೆಂಟ್ ತಗೊಂಡು ಅದನ್ನು ಅವರ ಮನೆಗೆ ಆ ಮಾಲೀಕನ ಮೆಷರ್ಮೆಂಟಲ್ಲೇ ಆ ಮನೆಯ ಅಳತೆಗಳನ್ನು ಮಾಡಿ ಆ ಮನೆಯನ್ನು ಎಲ್ಲೆಲ್ಲಿ ಏನೇನಿರಬೇಕು ಅಂತ ಮಾಡ್ತೀವಿ. ಉದಾಹರಣೆ ಕಲಿತ ಅದನ್ನು ತೋರಿಸ್ತೀವಿ ನೋಡಿ ನಿಮಗೆ. ಹೀಗೆ ಈ ಆಗಸ್ಟ್ ಕ್ರಾಂತಿ ಮೈದಾನ ನೋಡಿದ ತಕ್ಷಣ ಅಹೋರಾತ್ರ ನಮ್ಮ ಮೈ ರೋಮಾಂಚನ ಆಯಿತು. 50 ವರ್ಷದ ನಂತರ ಇವನು ಜೀವನವನ್ನು ರಾಷ್ಟ್ರಭಕ್ತಿಗಾಗಿ ಮುಡಿಪಾಗಿಟ್ವಿ. ಹಾಗಾಗಿ ರಾಷ್ಟ್ರಭಕ್ತಿಯ ಕ್ಷೇತ್ರಗಳು ಮಹಾತ್ಮ ಗಾಂಧಿ ಆತ್ಮಕಥೆ ಓದಿ ಆಗಸ್ಟ್ ಕ್ರಾಂತಿ ಮೈದಾನಕ್ಕೆ ತುಂಬ ಜ್ವರ ಇರೋ ಮಗನನ್ನು ಯಾವ ಇಂಗ್ಲೀಷ್ ಮೆಡಿಸಿನ್ನು ಕೊಡದೆ ಆಯುರ್ವೇದಿಕ್ ಮೆಡಿಷನ್ಸ್ ಕೊಟ್ಟು ದಿನ ಸಾಯಂಕಾಲ ಆಗಸ್ಟ್ ಕ್ರಾಂತಿ ಮೈದಾನದಲ್ಲಿ ಓಡಾಡಿಸ್ತಾ ಇರೋದು ಗೊತ್ತಾಗುತ್ತೆ. ಇವಾಗ ಬನ್ನಿ, ನಾವು ಮಾಡೋ ಕೆಲಸದ ಪರಿಚಯ ಮಾಡಿಸ್ತೀವಿ. ಈ ಕೆಲಸ ನಮ್ಮ ಶಾಸ್ತ್ರಜ್ಞರು ಆರ್ಕಿಟೆಕ್ಚರು ಅಮೆರಿಕನ್ಸು ಸ್ಟನ್ ಆಗಿಬಿಟ್ಟಿದ್ದಾರೆ. ಹೇಗೆ ನೋಡಿ, ಒಂದು ಮನೆಯ ಮೇಲೆ ಈ ರೀತಿ 53 ಭಾಗ ಮಾಡ್ಕೋತೀವಿ. ದಿಪ್ಪತಿಗಳನ್ನು 53 ಭಾಗ ಮಾಡ್ಕೋತೀವಿ ನೋಡಿ. ಅವ್ರ ಜೂಮ್ ನೋಡಿ, ಈಶಾನ್ಯ ಪರ್ಜನ್ಯ ಜಯಂತ ಇಂದ್ರ ರವಿ ಸತ್ಯಕ ಬೃಷ ಅಂತರಿಕ್ಷ ಅಗ್ನಿ ಪೂಷ ವಿತತ್ ಗೃಹಕ್ಷತ್ ಯಮ ನೋಡಿ. ಗಂಧರ್ವ ಭೃಂಗರಾಜ ಮೃಗ ನೈಋತಿ ದ್ವಾರಪಾಲಕ ಸುಗ್ರೀವ ಪುಷ್ಯದಂತ ಹೀಗೆ ಎಲ್ಲ ಮನೆಯ ಎಲ್ಲ ದಿಕ್ಪತಿಗಳು ನೋಡಿ. ಇಂದ್ರಜಯ ಇಂದ್ರ ರುದ್ರ ರುದ್ರಜಯ ಹೀಗೆ ನಿರ್ಗುಣ ನಿರಾಕಾರ ಪರಬ್ರಹ್ಮ ಸದ್ಗುಣ ಸಾಕಾರ ಹಿಂಗೆ ಮಾಡ್ಕೊಂಡು ಯಾವ್ಯಾವ ಜಾಗದಲ್ಲಿ ಏನೇನು ಪೂರ್ವಜರು ಆ ಕೃಷ್ಣನ ಕಾಲದಲ್ಲಿ ಮಯಸಭೆಯನ್ನು ನಿರ್ಮಾಣ ಮಾಡಿದಂತಹ ಆ ನಮ್ಮ ಪೂರ್ವಜರು ಯಾವ್ಯಾವ ದಿಕ್ಕಿನಲ್ಲಿ ಏನೇನು ಇಡ್ತಾ ಇದ್ರು ಆ ರೀತಿ ಇಟ್ಟು ನಾವು ಶಾಸ್ತ್ರಕ್ಕೆ ಎಲ್ಲೂ ಕುಂದು ಬರದ ಹಾಗೆ ಮಾಡ್ತೀವಿ. ಯಾವುದೂ ಮೂಢನಂಬಿಕೆಯಲ್ಲ. 5000 ವರ್ಷದ ಹಿಂದೆ ನೀವು ಮಯಸಭೆ ಕೇಳಿರ್ಬೋದು. ಆ ಮಯ ಮಾಡಿರುವಂಥ ನಿರ್ಮಾಣ ಹಸ್ತಿನಾಪುರ ಇಂದ್ರಪ್ರಸ್ಥ ಎಲ್ಲ ಮಾಡಿರುವಂತಹ ವಿಧಾನದಲ್ಲಿ ನಾವು ಮನೆಯ ವೇದಿಕ ಆರ್ಕಿಟೆಕ್ಚರ್ನ ನಾವು ಕೂಡಿಸ್ತೀವಿ. ಅಷ್ಟೆಲ್ಲ ಬಿಲ್ಡಿಂಗ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ನೋಡಿ ಈ ಕಡೆ ಎಲ್ಲ. ಇದನ್ನು ನಮಗೆ ಇದು ಪ್ರವೃತ್ತಿ ಅಹೋರಾತ್ರನ ವೃತ್ತಿ ಪ್ರವೃತ್ತಿ ಇದ್ದಂಗೆ. ಕರ್ನಾಟಕಕ್ಕೆ ಇವರು ಕೊಡ್ತಾ ಇರೋ ಗೌರವ
ನಮ್ಮ ವಿದ್ಯೆಗಳಿಗೆ ಇವರು ಕೊಡ್ತಾ ಇರೋ ಗೌರವ ತುಂಬ ಪ್ರೀತಿಯಿಂದ. ಎಲ್ಲಿನವರು ನೀವು? ನಾವು ಕನ್ನಡದವರು ಅಂದ ತಕ್ಷಣ ಎಷ್ಟು ಗೌರವ ಕೊಡ್ತಾರೆ ಅಂದರೆ, ಆ ಹಿಟ್ಲರ್ ಕೂಡ ಕರ್ನಾಟಕದಿಂದ ಈ ವೇದಿಕ್ ಆರ್ಕಿಟೆಕ್ಚರ್ ಮುಖಾಂತರ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಮೈಸೂರು ಮಹಾರಾಜರಿಗೆ ಪತ್ರ ಬರೆದು ಅಲ್ಲಿನ ಪಂಡಿತರೊಬ್ಬರನ್ನ ಜರ್ಮನಿಗೆ ಕರೆಸ್ಕೋತಾರೆ. ಅವರು ಅಲ್ಲಿ ಇದೇ ರೀತಿ ಒಂದು ಏರಿಯಾನೇ ಡಿಸೈಡ್ ಮಾಡ್ತಾರೆ. ಹೀಗೆ ನಡೆದಿರೋದು. ಇದನ್ನು ಯಾವ ಪೂರ್ವಜನ್ಮ ಸುಕೃತವೋ ಅಹೋರಾತ್ರ ಇದೇ ಕೆಲಸ ಮಾಡ್ತಾ ಇದ್ದಾನೆ. ಇದನ್ನು ಪರಿಚಯ ಮಾಡಿದ್ದಂಗೆ ಆಯಿತು. ಗೋವಾಲಿಯ ಮೈದಾನ ಆಗಸ್ಟ್ ಕ್ರಾಂತಿ ಮೈದಾನ ಆಗಿದ್ದರ ಕತೆ ಹೇಳಿದೆ. ಧನ್ಯವಾದ. ಅಹೋರಾತ್ರ.